ನನ್ನ ಹೆಸರು ಶ್ರೀನಿವಾಸ್ ಅಂತ, ನಾನು ತುರ್ಕೋಡಿ ಇಂದ ಬಂದಿದ್ದೀನಿ. ಫಸ್ಟು ಮೊಬೈಲ್ನಲ್ಲಿ ನೋಡಿಬಿಟ್ಟು ನಾನು ಏನೈತೆ ನೋಡೋಣ ಅಂದ್ಬಿಟ್ಟು ಒಂದು ತಿಂಗಳು 5-6 ತಿಂಗಳು ಮುಂಚೆನೇ ಬಂದೆ. ನಾನು ಬಂದರೆ ಆವತ್ತು ನನ್ನ ಹತ್ರ ಕಾಸಿರಲಿಲ್ಲ, ಹೋಗ್ಬಿಟ್ಟೆ. ಆಮೇಲೆ ತಿರುಗಿ ಒಂದು 5-6 ತಿಂಗಳು ಬಿಟ್ಟು ಮೇಲೆ ಬಂದಮೇಲೆ ಗುರುಗಳು ನೋಡಿ ಅವರೆಲ್ಲ ಹೇಳಿದ್ರು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ಇವಾಗ ಈ ಟೈಮ್ಗೆ ಎಷ್ಟು 50% ಮೇಲೆ ವಾಸಿ ಆಗಿದೆ ನನಗೆ. ಗುರು ಕೂಡ ಮುಳ್ಳೆ ಖುಷಿ ಪಟ್ಟಿರುತ್ತೆ, ಪರವಾಗಿಲ್ಲಪ್ಪ ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ಎಲ್ಲ ತಿಂತಾಯಿದ್ದೀನಿ, ಒಂದು ತಿಂಗಳಿಂದ ಟ್ಯಾಬ್ಲೆಟು ತಿಂತಾಯಿದ್ದೀನಿ. ನಾನು ಇನ್ನೊಂದು ತಿಂಗಳು ಕೊಟ್ಟಿದ್ದೆ ಸ್ವಲ್ಪ ಅದನ್ನು ಮಾತ್ರ. ನನಗೇನೋ ಇವತ್ತು ನನಗೆ 35-40 ವರ್ಷದಿಂದ ಈ ವೆರಿಕೋಸ್ ವೇಣಿಂದ ನನಗೆ ಅವಸ್ಥೆ ಬಿಡ್ತಾರದು. ಫಸ್ಟು ಉಣುಗಲಾಗಿರಲಿಲ್ಲ, ಒಂದು 5-6 ವರ್ಷ ಆದಮೇಲೆ ಪಾದದಲ್ಲಿ ಉಣುಗಲಾಗ್ಬಿಡ್ತು. ಆವತ್ತಿಂದ ಬ್ಯಾಂಡೇಜ್ ಕಟ್ಕೊಂಡೆ ಕೆಲಸಗಳನ್ನ ಮಾಡ್ತಾಯಿದ್ದೆ. ನಾನು ಕೆಲಸಗಳು ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಏನು ಕೆಲಸ ಮಾಡಿದ್ರು ನಿಂತ್ಕೊಂಡು ಕೆಲಸ ಮಾಡಬೇಕು, ಕುತ್ಕೊಂಡು ಮಾಡಬೇಕು, ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ. ನನಗೆ ಆ ನೋವು ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ನನಗೆ ವಿಪರೀತ ನೋವು. ಅದಕ್ಕೋಸ್ಕರವಾಗಿ ಇಂಗ್ಲೀಷ್ ಮೆಡಿಸನ್ನು ತೀರ್ಕೊತದೆ, ಪೇನ್ ಕಿಲ್ಲಿಂಗ್ ಟ್ಯಾಬ್ಲೆಟ್ ತೀರ್ಕೊತಾ ಇವಾಗಲೂ ತೀರ್ಕೊತದೆ. ಗುರುಗಳ ಹತ್ರ ಕೇಳಿದೆ ನಾನು, ತೀರ್ಕೊ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಟ್ಯಾಬ್ಲೆಟ್ ತೀರ್ಕೊಂಡು ಮಾಡ್ತಿದ್ದೀನಿ. ನನಗೆ ವಾಸಿ ಆಗಿಬಿಟ್ಟೆ ಸಾಕು ಅಂತ ಕಾದ್ಕೊಂಡಿದ್ದೀನಿ ನಾನು ಇವಾಗ. ಅಂದರೆ 1 ತಿಂಗಳಿಗೂ ಈ ಇವತ್ತಿಗೆ ಸುಮಾರು ವಾಸಿ ಆಗಿದೆ ನನಗೆ. ಎಷ್ಟೋ ಖುಷಿ ಆಗುತ್ತೆ ಅಂದರೆ ನಾನು ಗೊತ್ತಿಲ್ಲದ ಮಾಡ್ಕೊಂಬಿಟ್ಟೆ ಆಪ್ರೇಷನ್. ಈ ಕಾಲದಲ್ಲಿ 5 ಜಾಗದಲ್ಲಿ ಈ ಕಾಲದಲ್ಲಿ 5 ಜಾಗದಲ್ಲಿ ಕಟ್ ಮಾಡಿ ಅಂತ ಬಿಟ್ಟರು. ಸ್ಟ್ರೆಂತ್ ಹೊರಟೋಯ್ತು, ಏನು ಮಾಡೋಕ್ಕಾಗಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾಕಪ್ಪ ಆಪ್ರೇಷನ್ ಮಾಡ್ತಿದ್ದೆ ಅಂತ ಕೇಳ್ತಾರೆ, ಗೊತ್ತಿಲ್ಲ. ಆ ಟೈಮ್ನಲ್ಲಿ ನನಗೆ ಆ ಥರ ಆಗಿತ್ತು, ಮೈ ದಪ್ಪ ಆಗಿಬಿಟ್ಟು ಮೈಯೆಲ್ಲ ಪೂರ್ತಿ ಕಲರ್ ಬಂದುಬಿಟ್ಟಿದ್ದೆ ನಾನು. ಅದಕ್ಕೋಸ್ಕರವಾಗಿ ಆಪ್ರೇಷನ್ ಮಾಡಿದಿರ ಹೋದರೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಮಾಡ್ಕೊಂಬಿಟ್ಟೆ. ಅವನು ಡಾಕ್ಟ್ರು ಯಾವುದೋ ಹಾಸ್ಪಿಟ್ಲ್ ಬೇಡ, ನಮ್ಮವರೇ ಮಾಡಿದ್ದು. ಸುಮಾರು ಅಮೌಂಟ್ ಏನೋ ಎಷ್ಟು ಹೇಳಿದ್ರು, ಅದು ಹೇಳಿದ್ದ ನೋಡಿದ್ರೆ 3 ಪಟ್ಟು ಜಾಸ್ತಿ ಇದ್ದಿದ್ಕೊಂಡು. ಆ ಡಾಕ್ಟ್ರುಗಳು ಇಲ್ಲ, ಹಾಸ್ಪಿಟ್ಲು ಇಲ್ಲ, ಇವಾಗ ಮುಗಿಸ್ಕೊಂಡು ಹೋಯ್ತದ್ದು. ಕೊರೋನಾ ಟೈಮ್ನಲ್ಲೇ ಮುಗಿಸ್ಕೊಂಡು ಹೊರಟಾಯ್ತು. ನಮ್ಗೆ ಯಾಕೆ ಅದೆಲ್ಲ ಬೇಡ, ಯಾರ್ಯಾರು ಮಾಡಿದ್ದು ಕರ್ಮನೋ ಏನೋ, ನನ್ನ ಕರ್ಮ ಹಿಂಗೈತೆ, ಏನು ಮಾಡಲಿ ನಾನು. ಅದಕ್ಕೆ ಸುಮಾರು ಗುರುಗಳ ಆಶೀರ್ವಾದದಿಂದ ಇವತ್ತು ವಾಸಿ ಆಗ್ಬಿಟ್ರೆ ನನಗೆ ಸಾಕು. ಇವಾಗಲೇ ಎಷ್ಟೋ ಒಂದು 50% ವಾಸಿ ಆಗಿದೆ ನನಗೆ. ಇವತ್ತು ಹೇಳಿದೆ ಇವತ್ತಿನ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದೆ ಗುರುಗಳ ಹತ್ರ. ಅವರು ಆಗುತ್ತೆ ಹೋಗು ಅಂತ ಹೇಳಿದ್ದಾರೆ. ಅದೇ ಥರ ಆಗ್ಬಿಟ್ರೆ ಒಳ್ಳೇದು.